ಸಂತ್ರಸ್ತರ ಗೋಳು ನೋಡೋಕ್ಕಾಗ್ತಿಲ್ಲ. ಮೇಲಿಂದ ಮೇಲೆ ಕುಸಿದು ಬೀಳ್ತಿದೆ ಗುಡ್ಡ. ಇಂದು ನಾಳೆ ಶಾಲಾ ಕಾಲೇಜು ರಜೆ. ನಿರಾಶ್ರಿತರಿಗಾಗಿ ಹರಿದು ಬಂದಿದೆ ಅಪಾರವಾದಂತಹ ನೆರವು. ಟಿವಿ ಫೈವ್ ಕಳಕಳಿಗೆ ಮೆಚ್ಚಿ ಅಪಾರ ನೆರವನ್ನ ನೀಡಿದ್ದಾರೆ ಕನ್ನಡಿಗರು. ಸುಮಾರು 5 ಟ್ರಕ್ಗಳಷ್ಟು ಆಹಾರ ಮತ್ತು ದಿನಸಿ ಸಾಮಗ್ರಿಗಳನ್ನ ಸಹೃದಯಿಗಳು ಈಗಾಗಲೇ ಟಿವಿ ಫೈವ್ ಕಚೇರಿಗೆ ತಲುಪಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಕೊಡಗಿನತ್ತ ಪ್ರಯಾಣವನ್ನ ಬೆಳೆಸಲಿದೆ ಟಿವಿ ಫೈವ್ ಟ್ರಕ್ಗಳು. ನೀವು ನೀಡಿದ್ದಂತ ಆಹಾರದ ಒಂದು ನೆರವು ಏನಿದೆ ಅದನ್ನ ತೆಗೆದುಕೊಂಡು ಟಿವಿ ಫೈವ್ ಕಚೇರಿಗಳು ಕಳಿಸಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಏನು ಕೊಡಗಿನತ್ತ ಟಿವಿ ಫೈವ್ ನ ಟ್ರಕ್ಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಯಾಣವನ್ನ ಬೆಳೆಸಲಿವೆ. ಟಿವಿ ಫೈವ್ಗೆ ನೀವು ನೀಡಿರುವಂತ ಒಂದು ಸಹಾಯ ಏನಿದೆ ಕೊಡಗಿಗೆ ತಲುಪಿಸ್ಲಿಕ್ಕಾಗಿ ಈಗಾಗಲೇ ಟಿವಿ ಫೈವ್ ಕಚೇರಿಗಳಿಗೆ ನೀವು ತಲುಪಿಸಿದ್ದೀರಿ. ಆ ಒಂದು ಸಹಾಯ ಮತ್ತು ಆ ಒಂದು ವಸ್ತು ಸಾಮಗ್ರಿಗಳನ್ನ ಹೊತ್ತಂತ ಟ್ರಕ್ಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡಗಿನತ್ತ ಪ್ರಯಾಣವನ್ನ ಬೆಳೆಸಲಿವೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಟಿವಿ ಫೈವ್ ನ ಸಿಬ್ಬಂದಿಗಳು ಆ ಒಂದು ಪದಾರ್ಥಗಳನ್ನ ಟ್ರಕ್ಗೆ ತುಂಬಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇವೆ. ಕೊಡಗಿನ ನಿರಾಶ್ರಿತರಿಗಾಗಿ ಅಪಾರವಾದಂತ ಆಹಾರ ಪದಾರ್ಥಗಳು, ದಿನಸಿ ಪದಾರ್ಥಗಳು, ಅಷ್ಟು ಮಾತ್ರವಲ್ಲ ಹೊದಿಕೆಗಳಾಗಿರಬಹುದು ಮತ್ತು ಅಲ್ಲಿನ ಜನ ಉಪಯೋಗಿಸಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ಅಗತ್ಯ ವಸ್ತುಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಸಹೃದಯಿಗಳು ಟಿವಿ ಫೈವ್ ಕಚೇರಿಗೆ ಅದನ್ನ ತಲುಪಿಸಿದ್ದೀರಿ. ಆ ಒಂದು ಸಾಮಗ್ರಿಗಳನ್ನ ಹೊತ್ತಂತ 5 ಟ್ರಕ್ಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೊಡಗಿನಂತ ಪ್ರಯಾಣವನ್ನ ಬೆಳೆಸಲಿವೆ. ಕೆಲವೇ ಹೊತ್ತಿನಲ್ಲಿ ಕೊಡಗಿನಂತ ಟಿವಿ ಫೈವ್ ಟ್ರಕ್ಗಳು ಪ್ರಯಾಣವನ್ನ ಬೆಳೆಸಲಿವೆ. ನೀವು ಕೊಟ್ಟಂತ ಅಗತ್ಯ ವಸ್ತುಗಳನ್ನ ಹೊತ್ತಂತ ಟ್ರಕ್ಗಳು ಟಿವಿ ಫೈವ್ ಕಚೇರಿಯಿಂದ ಕೊಡಗಿನಂತ ಪ್ರಯಾಣವನ್ನ ಬೆಳೆಸಲಿವೆ. ನೀವು ಕೊಟ್ಟಂತ ಸಾಮಗ್ರಿಗಳನ್ನ ಕೊಡಗಿನ ಪ್ರವಾಹ ಪೀಡಿತರಿಗೆ ಟಿವಿ ಫೈವ್ ತಲುಪಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಾಮಗ್ರಿಗಳು ಬಂದಿವೆ. ನಾವು ನೋಡಬಹುದು ಬೆಳಿಗ್ಗೆ ಒಬ್ರು ಕಾರವಾರದಿಂದ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದು ಟಿವಿ ಫೈವ್ ನ ಬೆಂಗಳೂರು ಕಚೇರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಅಕ್ಕಿ, ಬ್ರೆಡ್, ಬಿಸ್ಕೆಟ್, ಬೆಡ್ಶೀಟ್ಗಳು, ಚಾಪೆ, ರೈನ್ ಕೋಟ್ ಮತ್ತು ವಾಟರ್ ಬಾಟಲ್ಗಳು, ಬಹುಮುಖ್ಯವಾಗಿ ಅಲ್ಲಿಯ ಜನಕ್ಕೆ ಕುಡಿಯುವ ನೀರೇ ಸಿಗ್ತಾ ಇಲ್ಲ, ಶುದ್ಧವಾದಂತ ಕುಡಿಯುವ ನೀರು ಸಿಗ್ತಾ ಇಲ್ಲ, ಅವ್ರಿಗೋಸ್ಕರವಾಗಿ ವಾಟರ್ ಬಾಟಲ್ಗಳನ್ನ ಕೂಡ ತಲುಪಿಸುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಬ್ಲಾಂಕೆಟ್ಸ್, ಮೆಡಿಸನ್ಸ್, ಅಗತ್ಯವಾಗಿ ಬೇಕಾಗಿರುವಂತಹ ಮೆಡಿಸನ್ಸ್ಗಳು, ಕೆಲವೊಂದು ದಿನಸಿ ಪದಾರ್ಥಗಳು ಮತ್ತು ರೆಡಿ ಟು ಈಟ್ ಫುಡ್ಗಳಾಗಿರ್ಬೋದು, ಒಂದಷ್ಟು ಹಣ್ಣುಗಳಾಗಿರ್ಬೋದು ಮತ್ತು ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಹಾಲಿನ ಟೆಟ್ರಾ ಪ್ಯಾಕ್ಗಳನ್ನ ಕೂಡ ಸಾಕಷ್ಟು ಸಹೃದಯಿಗಳು ನೀಡಿರುವಂಥದ್ದು. ಇಷ್ಟೆಲ್ಲ ಸಹಾಯವನ್ನ ಮಾಡಿದಂತಹ ಸಹೃದಯಿಗಳಿಗೆ, ಕನ್ನಡಿಗರಿಗೆ ಟಿವಿ ಫೈವ್ ನಿಜಕ್ಕೂ ಧನ್ಯವಾದವನ್ನ ತಲುಪಿಸುತ್ತೆ. ಕೊಡಗಿನ ಜೊತೆಗೆ ಇಡೀ ಕರುನಾಡಿದೆ, ಇಡೀ ಕರ್ನಾಟಕ ಇವತ್ತು ಕೊಡಗಿನ ಜನತೆಗೆ ಸ್ಪಂದಿಸ್ತಾ ಇದ್ವಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಈ ಮೂಲಕ ಕರುನಾಡು ಈ ಮೂಲಕ ಸಾಬೀತನ್ನ ಮಾಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ನೀವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಒಂದಷ್ಟು ಆಟೋಗಳು, ಲಾರಿಗಳಲ್ಲಿ, ಟ್ರಕ್ಗಳಲ್ಲಿ ತುಂಬಿಕೊಂಡು ಬಂದು ಟಿವಿ ಫೈವ್ ಕಚೇರಿಗೆ ವಸ್ತುಗಳನ್ನ ನೀಡ್ತಾ ಇರುವಂತದನ್ನ ಕೂಡ ನಾವು ನೋಡಬಹುದಾಗಿದೆ. ಸಂತ್ರಸ್ತರಿಗೆ ನೀವು ಕೊಟ್ಟಂತ ಸಹಾಯವನ್ನ, ನೀವು ಕೊಟ್ಟಿರುವಂತಹ ನೆರವನ್ನ ನಾವು ಕೊಡಗಿನ ಜನತೆಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ನೀವು ಕೊಟ್ಟಂತ ಸಾಮಗ್ರಿಗಳನ್ನ ಹೊತ್ತಂತ ಟ್ರಕ್ಗಳು ಟಿವಿ ಫೈವ್ ಬೆಂಗಳೂರಿನ ಕಚೇರಿಯಿಂದ ಕೊಡಗಿನತ್ತ ಪ್ರಯಾಣವನ್ನ ಬೆಳೆಸಲಿವೆ. ಈಗಾಗಲೇ ನಮ್ಮ ಸಿಬ್ಬಂದಿಗಳು ನೀವು ಕೊಟ್ಟಂತ ಒಂದು ಸಹಾಯ ಏನಿದೆ, ವಸ್ತುಗಳೇನಿದೆ ಅದನ್ನ ಟ್ರಕ್ಗಳಿಗೆ ತುಂಬಿಸುವಂತ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಆ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಬ್ಯುಸಿ ಆಗಿದ್ದಾರೆ, ಆ ಒಂದು ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದು, ನೀವು ಕೊಟ್ಟಂತ ಒಂದು ಸಹಾಯ ಏನಿದೆ ಅದನ್ನ ಕ್ರಮಬದ್ಧವಾಗಿ ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಏನೇನು ವಸ್ತುಗಳು ಸಹಾಯ ಮಾಡಿದ್ದೀರಿ ಅದು ಅಷ್ಟೇ ಚೆನ್ನಾಗಿ ಅವರಿಗೆ ತಲುಪುವಂತ ಒಂದು ಕಾರ್ಯ ಆಗಬೇಕು. ಯಾವುದೂ ಕೂಡ ಅದನ್ನ ಲೋಡ್ ಮಾಡುವಂಥದ್ದಾಗಿರ್ಬಹುದು, ಅದನ್ನ ಮತ್ತೆ ಪ್ಯಾಕ್ ಮಾಡಿ ಆ ವಸ್ತುಗಳನ್ನ ಜೋಪಾನವಾಗಿ ಜಾಗೃತಿಯಾಗಿ ಇಲ್ಲಿಂದ ಕೊಡಗಿಗೆ ತಲುಪಿಸುವಂತ ಒಂದು ಕಾರ್ಯ ಆಗ್ತಾ ಇರುವಂಥದ್ದನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಯಾವುದು ಎಲ್ಲೂ ಕೂಡ ಮಿಸ್ಪ್ಲೇಸ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಬಹಳ ಜಾಗರೂಕತೆಯಿಂದ ಬಹಳ ಉತ್ತಮವಾದಂತಹ ಒಂದು ಕೆಲಸವನ್ನ ಟಿವಿ ಫೈವ್ ನ ಸಿಬ್ಬಂದಿಗಳು ಮಾಡ್ತಾ ಇರುವಂತದನ್ನ ನೀವು ನೋಡಬಹುದು. ಅದನ್ನ ಯಾವ ರೀತಿಯಾಗಿ ಲೋಡ್ ಮಾಡ್ತಿದ್ದಾರೆ ಟ್ರಕ್ಗಳಿಗೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ನೀವು 2-3 ದಿನಗಳಿಂದ ಟಿವಿ ಫೈವ್ ಏನು ಈ ಒಂದು ಅನೌನ್ಸ್ಮೆಂಟ್ ಮಾಡ್ತು, ನೀವೇನು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀರಿ, ನಿಮಗೆ ಖಂಡಿತವಾಗ್ಲೂ ನೀವಾಗೇ ನೀವು ಅಲ್ಲಿ ಹೋಗಿ ತಲುಪಿಸ್ಲಿಕ್ಕೆ ಕಷ್ಟವಾಗುತ್ತೆ, ಬಟ್ ಅದಕ್ಕೊಂದು ವೇದಿಕೆಯನ್ನು ಟಿವಿ ಫೈವ್ ಕಲ್ಪಿಸುತ್ತೆ.
ನೀವು ಮಾಡಬಹುದಾದಂಥ ಸಹಾಯವನ್ನು ಟಿ ವಿ ಫೈವ್ ಕಚೇರಿಗೆ ತಲುಪಿಸಿ ನಾವು ಅದನ್ನು ಕೊಡಗಿನ ಜನತೆಗೆ ತಲುಪಿಸ್ತೀವಿ ಅನ್ನುವಂಥ ಒಂದು ಅನೌನ್ಸ್ಮೆಂಟ್ ನಾವು ಮಾಡಿದ ಕ್ಷಣದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ, ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡಬಹುದಾಗಿದೆ ಕೊಡಗಿನ ಜನತೆಯ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವಂಥ ರೀತಿಯಲ್ಲಿ ಸಹಾಯದ ಮಹಾಪೂರವೇ ಟಿ ವಿ ಫೈವ್ ಕಚೇರಿಗೆ ಹರಿದು ಬಂತು. ಇದು ಬರೀ ಬೆಂಗಳೂರು ಕಚೇರಿಯ ಚಿತ್ರಣವಷ್ಟೇ, ಇದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಹಾಯವನ್ನು ಮಾಡಿರುವಂಥದ್ದು, ತಮ್ಮ ಕೈಲಾದಂಥ ವಸ್ತುಗಳನ್ನು ಕೊಡಗಿನ ಜನತೆಗೆ ತಲುಪಿಸಲಿಕ್ಕಾಗಿ ಟಿ ವಿ ಫೈವ್ಗೆ ಅದನ್ನು ತಲುಪಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ನೀವು ಮಾಡಿದಂಥ ಒಂದು ಸಹಾಯ ಏನಿದೆ ಅದನ್ನು ನಾವು ಸಾಗಿಸ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗಿನ ಒಂದು ಬೃಹತ್ ಕಾರ್ಯ ಇದು ನಿಜಕ್ಕೂ ಹೇಳಬೇಕು ಅಂತಂದರೆ, ಯಾಕಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಈ ಒಂದು ಸಹಾಯವನ್ನು ಮಾಡಿದ್ದೀರಿ, ಸಹಾಯವನ್ನು ಟಿ ವಿ ಫೈವ್ ಕಚೇರಿಗೆ ತಲುಪಿಸಿದ್ದೀರಿ. ನೀನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಸ್ತುಗಳನ್ನು ಪದಾರ್ಥಗಳನ್ನು ಹೊತ್ತಂಥ ಟ್ರಕ್ ಟಿ ವಿ ಫೈವ್ ಬೆಂಗಳೂರಿನ ಕಚೇರಿಯಿಂದ ಕೊಡಗಿನಂಥ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಕೊಡಗಿನ ನಿರಾಶ್ರಿತರಿಗಾಗಿ ಅಪಾರ ಪ್ರಮಾಣದ ನೆರವು ಹರಿದು ಬಂದಿದೆ. ಟಿ ವಿ ಫೈವ್ ಕಳಕಳಿಗೆ ಮೆಚ್ಚಿ ಅಪಾರ ಪ್ರಮಾಣದಲ್ಲಿ ಕನ್ನಡಿಗರು ನೆರವನ್ನು ನೀಡಿದ್ದಾರೆ. ಸುಮಾರು 5 ಟ್ರಕ್ಗಳಷ್ಟು ಆಹಾರ ದಿನಸಿ ಸಾಮಗ್ರಿಗಳನ್ನು ಸಹೃದಯಿಗಳು ನೀಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೊಡಗಿನತ್ತ ಟಿ ವಿ ಫೈವ್ನ ಟ್ರಕ್ಗಳು ಪ್ರಯಾಣವನ್ನು ಬೆಳೆಸಲಿವೆ. ಕೊಡಗಿನ ಪ್ರವಾಹ ಪೀಡಿತರಿಗೆ ನೀವು ಕೊಟ್ಟಂಥ ಸಾಮಗ್ರಿಗಳನ್ನು ನಿಮ್ಮ ಟಿ ವಿ ಫೈವ್ ತಲುಪಿಸಲಿದೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ನಿರಾಶ್ರಿತರಿಗಾಗಿ ಸಾಮಗ್ರಿಗಳು ಬಂದಿರುವಂಥದ್ದು, ಅಕ್ಕಿ, ಬ್ರೆಡ್, ಬಿಸ್ಕೆಟ್, ಬೆಡ್ಶೀಟ್, ಚಾಪೆಗಳಾಗಿರಬಹುದು, ರೈನ್ಕೋಟ್ಗಳು, ಯಾಕಂದರೆ ಅಲ್ಲಿ ಎಡಬಿಡದೆ ಮಳೆ ಬೀಳ್ತಾನೆ ಇದೆ, ಮಳೆ ಯಾರ್ಬಿಟ್ಟ ಕಡಿಮೆ ಆಗಿಲ್ಲ, ಮಳೆ ಆಗ್ತಾನೆ ಇದೆ. ಹಾಗಾಗಿ ರೈನ್ಕೋಟ್ನ ಅವಶ್ಯಕತೆ ಅಲ್ಲಿ ತುಂಬ ಇರುವಂಥದ್ದು. ಹಾಗೆ ವಾಟರ್ ಬಾಟಲ್ಗಳು, ಶುದ್ಧವಾದಂಥ ಕುಡಿಯುವ ನೀರು ಸಿಗ್ತಾ ಇಲ್ಲ, ಹಾಗಾಗಿ ವಾಟರ್ ಬಾಟಲ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಬ್ಲ್ಯಾಂಕೆಟ್ಸ್ಗಳು, ಮೆಡಿಸನ್ಸ್, ಅಗತ್ಯ ಮೆಡಿಸನ್ಸ್ಗಳಾಗಿರಬಹುದು, ದಿನಸಿ ಪದಾರ್ಥಗಳನ್ನು ಸಹೃದಯಗಳು ಈಗಾಗಲೇ ನೀಡಿದ್ದಾರೆ. ಕೊಡಗಿನ ನಿರಾಶ್ರಿತರಿಗೆ ಆಹಾರ ಸಾಮಗ್ರಿಗಳನ್ನು ಟಿ ವಿ ಫೈವ್ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇಷ್ಟೆಲ್ಲ ಸಹಾಯ ಮಾಡಿದಂಥ ಸಹೃದಯಿಗಳಿಗೆ, ಕನ್ನಡಿಗರಿಗೆ ನಿಜಕ್ಕೂ ಟಿ ವಿ ಫೈವ್ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತೆ. ಸುಮಾರು 5 ಟ್ರಕ್ಗಳ ಮೂಲಕ ನೀವು ಕೊಟ್ಟಂಥ ಕೊಡುಗೆಗಳನ್ನು ಟಿ ವಿ ಫೈವ್ ತಲುಪಿಸಲಿದೆ. ಕೊಡಗಿನ ನಿರಾಶ್ರಿತರಿಗೆ ಆ ಒಂದು ವಸ್ತುಗಳನ್ನು ತಲುಪಿಸುವಂಥ ಕಾರ್ಯವನ್ನು ಟಿ ವಿ ಫೈವ್ ಬಹಳ ಹೆಮ್ಮೆಯಿಂದ ಮಾಡಿಕೊಡುತ್ತೆ. ಯಾಕಂತಂದರೆ ಸಾಕಷ್ಟು ಜನಕ್ಕೆ ಸಹಾಯ ಮಾಡುವಂಥ ಒಂದು ಮನಸ್ಸಿತ್ತು, ಆದರೆ ಅಲ್ಲಿರುವಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅವರಿಗೆ ನೇರವಾಗಿ ಸಹಾಯ ಮಾಡುವಂಥದ್ದು, ಅವರ ಬೆನ್ನಿಗೆ ನಿಲ್ಲುವಂಥದ್ದು ಬಹಳ ಕಷ್ಟಕರವಾದಂಥ ಒಂದು ಸಂಗತಿ. ಆದರೆ ಅದಕ್ಕೆ ಟಿ ವಿ ಫೈವ್ ಒಂದು ಮಾರ್ಗವನ್ನು ಹುಡುಕಿಕೊಳ್ತು, ನಾವು ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ತೇವೆ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಆ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಏನು ಸಹಾಯವನ್ನು ಮಾಡಬೇಕಂದ್ಕೊಂಡಿದ್ದೀರೋ ಅದನ್ನು ಟಿ ವಿ ಫೈವ್ ಕಚೇರಿಗೆ ತಲುಪಿಸಿ ಅನ್ನುವಂಥ ಒಂದು ಮಾತನ್ನು ಹೇಳ್ತು. ಆ ಕ್ಷಣದಿಂದಲೂ ಕೂಡ ನಮಗೆ ಸಿಕ್ಕಂಥ ಒಂದು ರೆಸ್ಪಾನ್ಸ್ ಇದೆಯಲ್ಲ, ನಿಜಕ್ಕೂ ಅದ್ಭುತವಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನಮಗೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ, ಎಷ್ಟೋ ಜನ ಆಟೋ ಡ್ರೈವರ್ಗಳು ಬಂದು ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡ್ತೀವಿ ಅಂಥೇಳಿ ಮೂಟೆ ಮೂಟೆಗಟ್ಟಲೆ ಅಕ್ಕಿಯನ್ನು ತೆಗೆದುಕೊಂಡು ಬಂದರು, ಬಿಸ್ಕೆಟ್ಗಳು, ಬ್ರೆಡ್ಗಳನ್ನು ತೆಗೆದುಕೊಂಡು ಬಂದು ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ರು. ಮತ್ತೊಂದು ಆಶ್ಚರ್ಯ ಅಂತಂದರೆ ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರ ಮಾಡುವಂಥ ದಂಪತಿಯೊಬ್ಬರು ಬಂದಿದ್ದರು, ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಹೇಳಿ. ನಿಜಕ್ಕೂ ಕನ್ನಡಿಗರ ಈ ಒಂದು ಸಹೃದಯತನಕ್ಕೆ, ಕನ್ನಡಿಗರ ಈ ಒಂದು ಸಹಾಯ ಮಾಡುವಂಥ ಒಂದು ಮನೋಭಾವಕ್ಕೆ ನಿಜಕ್ಕೂ ನಾವು ಧನ್ಯವಾದಗಳನ್ನು, ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲೇಬೇಕಾಗತ್ತೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಟಿ ವಿ ಫೈವ್ ಸಿಬ್ಬಂದಿಗಳೆಲ್ಲರೂ ಕೂಡ ಆ ಒಂದು ಸಾಮಗ್ರಿಗಳನ್ನು ಟ್ರಕ್ಗೆ ಲೋಡ್ ಮಾಡುವಂಥ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಾಮಗ್ರಿಗಳನ್ನು ಹೊತ್ತಂಥ ಟ್ರಕ್ಗಳು ಟಿ ವಿ ಫೈವ್ ಬೆಂಗಳೂರಿನ ಕಚೇರಿಯಿಂದ ಕೊಡಗಿನಂಥ ಪ್ರಯಾಣವನ್ನು ಬೆಳೆಸಲಿವೆ. ಹೇಳಿ
ಕೊಡಗಿನ ನಿರಾಶ್ರಿತರಿಗಾಗಿ ಅಪಾರ ಪ್ರಮಾಣದ ನೆರವು ಟಿವಿ ಫೈವ್ ಕಚೇರಿಗೆ ಹರಿದು ಬಂದಿದೆ. ಟಿವಿ ಫೈವ್ನ ಕಳಕಳಿಗೆ ಮೆಚ್ಚಿ ಅಪಾರ ಪ್ರಮಾಣದಲ್ಲಿ ನೆರವನ್ನು ನೀಡಿದ್ದಾರೆ ಕನ್ನಡಿಗರು. ಸುಮಾರು 5 ಟ್ರಕ್ಗಳಷ್ಟು ಆಹಾರ ದಿನಸಿ ಸಾಮಗ್ರಿಗಳನ್ನು ಸಹೃದಯಿಗಳು ನೀಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಕೊಡಗಿನತ್ತ ಟಿವಿ ಫೈವ್ನ ಟ್ರಕ್ಗಳು ಪ್ರಯಾಣವನ್ನು ಬೆಳೆಸಲಿವೆ. ಕೊಡಗಿನ ಪ್ರವಾಹ ಪೀಡಿತರಿಗೆ ನೀವು ಕೊಟ್ಟಂತ ಸಾಮಗ್ರಿಗಳನ್ನು ಟಿವಿ ಫೈವ್ ತಲುಪಿಸಲಿದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನಿರಾಶ್ರಿತರಿಗಾಗಿ ಸಾಮಗ್ರಿಗಳು ಬಂದಿದೆ. ಅಕ್ಕಿ ಆಗಿರ್ಬೋದು, ಬ್ರೆಡ್, ಬಿಸ್ಕೆಟ್, ಇಂಥ ಕೆಲವೊಂದು ರೆಡಿ ಟು ಈಟ್ ಫುಡ್ಗಳಾಗಿರಬಹುದು, ಹಾಗೆ ಬೆಡ್ಶೀಟ್ಗಳು, ಚಾಪೆ, ರೈನ್ಕೋಟ್ಗಳು, ವಾಟರ್ ಬಾಟಲ್ಗಳು, ಏನೆಲ್ಲ ಅಗತ್ಯ ವಸ್ತುಗಳು ಬೇಕಾಗಿದೆ ಅಂಥ ವಸ್ತುಗಳು, ಬ್ಲ್ಯಾಂಕೆಟ್ಸ್ಗಳು, ಮೆಡಿಸನ್ಸ್ ಮತ್ತು ದಿನಸಿ ಪದಾರ್ಥಗಳನ್ನು ಸಹೃದಯಿಗಳು ಕೊಟ್ಟಿದ್ದಾರೆ. ಕೊಡಗಿನ ನಿರಾಶ್ರಿತರಿಗೆ ಆಹಾರ ಸಾಮಗ್ರಿಗಳನ್ನು ಟಿವಿ ಫೈವ್ ತಲುಪಿಸಲಿದೆ. ಇಷ್ಟೆಲ್ಲ ಸಹಾಯ ಮಾಡಿದ ಸಹೃದಯಿಗಳಿಗೆ, ಕರುನಾಡ ಜನತೆಗೆ ಟಿವಿ ಫೈವ್ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಕೂಡ ಇಷ್ಟಪಡುತ್ತೆ. ಸುಮಾರು 5 ಟ್ರಕ್ಗಳ ಮೂಲಕ ನೀವು ಕೊಟ್ಟಂತ ಕೊಡುಗೆಗಳನ್ನು ಟಿವಿ ಫೈವ್ ಕೊಡಗಿನ ಜನತೆಗೆ ತಲುಪಿಸಲಿದೆ. ಇದೀಗ ನೀವು ಕೊಟ್ಟಂತ ಸಹಾಯವನ್ನ, ನೀವು ಮಾಡಿದಂತಹ ನೆರವನ್ನ ಟಿವಿ ಫೈವ್ ಕೊಡಗಿನ ಜನತೆಗೆ ತಲುಪಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಟ್ರಕ್ಗಳಿಗೆ ಆ ವಸ್ತುಗಳನ್ನ ಲೋಡ್ ಮಾಡುವಂತ ಕಾರ್ಯವನ್ನ ಸ್ವತಃ ನಮ್ಮ ಸಿಬ್ಬಂದಿಗಳು ಬಹಳ ಜವಾಬ್ದಾರಿಯಿಂದ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬನ್ನಿ, ಅಲ್ಲಿಯ ಚಿತ್ರಣ ಯಾವ ರೀತಿ ಆಗಿದೆ, ಯಾವ ರೀತಿ ಆಗದಂತ ಒಂದು ಕಾರ್ಯ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಮಗೆ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಎಸ್ ಅಂಕಿತಾ, ಯಾವ ರೀತಿಯಾಗಿ ಅಲ್ಲಿ ವಸ್ತುಗಳನ್ನ ಟ್ರಕ್ಗಳಿಗೆ ಲೋಡ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ? ಯಾಕಂತಂದ್ರೆ 3-4 ದಿನಗಳಿಂದಲೂ ಕೂಡ ಜನ ಈ ವಸ್ತುಗಳನ್ನ ಟಿವಿ ಫೈವ್ ಕಚೇರಿಗೆ ತಲುಪಿಸುವಂತ ಒಂದು ಕಾರ್ಯವನ್ನ ಮಾಡಿದ್ರು. ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಇವತ್ತು ನಾವು ಅದನ್ನ ಕೊಡಗಿನ ಜನತೆಗೆ ತಲುಪಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದೀವಿ. ಹೇಗ್ ನಡೀತದೆ ಆ ಕೆಲಸ ಅಂಕಿತಾ? ಎಸ್ ಲಿಖಿತಾ, ನೀವು ಕೂಡ ನೋಡ್ತಾ ಇರ್ಬೋದು, ಕೊಡಗಿಗಾಗಿ ಕರ್ನಾಟಕ ಅಂತ ಒಂದು ಟಿವಿ ಫೈವ್ ಅಭಿಯಾನ ಶುರು ಮಾಡುತ್ತೆ. ಯಾಕಂದ್ರೆ ಕೊಡಗಿನಲ್ಲಿ ಎಷ್ಟು ಮಟ್ಟಿಗೆ ಜನ ಮನೆ ಮಠ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ, ಎಷ್ಟು ಮಟ್ಟಿಗೆ ಸಂತ್ರಸ್ತರಿದ್ದಾರೆ ಅನ್ನುವಂಥ ವಿಚಾರ ನಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ಇಡೀ ಕರ್ನಾಟಕವೇ ಅವರ ನೋವಿಗೆ ಮಿಡಿತಾ ಇದೆ. ಅದಕ್ಕೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡೋರು ಬಹಳಷ್ಟು ಜನ ಇರ್ತಾರೆ, ಆದ್ರೆ ಒಂದು ವೇದಿಕೆ ಸಿಗ್ತಾ ಇರೋದಿಲ್ಲ. ಸಂತ್ರಸ್ತರಿಗೆ ನಮ್ಮ ಸಹಾಯವನ್ನ ತಲುಪಿಸೋದು ಹೇಗೆ ಅನ್ನುವಂಥ ಯೋಚನೆ ಜನರಲ್ಲಿರುತ್ತೆ. ಅಂತವರಿಗೆ ನಮ್ಮ ಟಿವಿ ಫೈವ್ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ವಿ. ನಮ್ಮ ಕಚೇರಿಗೆ ಬೆಂಗಳೂರು, ಮೈಸೂರು, ಹಾಸನ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಕಚೇರಿಗೆ ನಿಮ್ಮ ಸಹಾಯ ಹಸ್ತವನ್ನ ನೀವು ತಂದುಕೊಟ್ರೆ ನಾವು ಕೊಡಗಿನ ಸಂತ್ರಸ್ತರಿಗೆ ಅದನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ನಿಜಕ್ಕೂ ಈ ಮಟ್ಟಿಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಕೂಡ ಈ ಎಲ್ಲಾ ದೃಶ್ಯಗಳಲ್ಲಿ ನೋಡಬಹುದು, ಸಾಕಷ್ಟು ಬಟ್ಟೆಗಳಿಂದ ಹಿಡಿದು ತಿಂಡಿ ತಿನಿಸುಗಳಾಗಿರಬಹುದು, ಸಾವಿರಾರು ಚಪಾತಿಗಳು ಅಥವಾ ಹೆಣ್ಣು ಮಕ್ಕಳಿಗೆ ಉಪಯೋಗಕ್ಕೆ ಬರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಗಳಾಗಿರಬಹುದು, ಹಾಗೆ ವಾಟರ್ ಬಾಟಲ್ಸ್, ಹಾಗೆ ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಅಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಆ ಹಸುಳುಗಳಿಗೆ, ಎಳೆಕೋಸುಗಳಿಗೆಲ್ಲ ಹಾಲು ಬೇಕಾಗುತ್ತೆ. ಅದಕ್ಕಾಗಿ ನಂದಿನಿ ಟೆಟ್ರಾಬ್ಯಾಕ್ ಹಾಲ್ಗಳು, ಹಾಗೆ ನಮ್ಮ ಬೆಡ್ಶೀಟ್ ಕೊಡಗು ಅಂದ ತಕ್ಷಣ ಚಳಿ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಸಾಕಷ್ಟು ಚಪ್ಪೆ, ಬೆಡ್ಶೀಟ್ ಅಥವಾ ಎಲ್ಲ ಬೇಕಾಗತ್ತೆ, ಮೆಡಿಸಿನ್ಸ್ ಬೇಕಾಗತ್ತೆ, ಎಲ್ಲವನ್ನ ತಂದು ಕೊಟ್ಟಿದ್ದಾರೆ ಜನ. ಈಗಲೂ ಕೂಡ ನಾವು ಲಾರಿಗಳಿಗೆ, ಒಂದು 4-5 ಲಾರಿಗಳಿಗೆ ಲೋಡ್ ಮಾಡ್ತಾ ಇದ್ದೀವಿ. ಕೊನೆ ಗಳಿಗೆವರೆಗೂ ಈಗಲೂ ಕೂಡ ಲ್ಯಾಬ್ಗಳಲ್ಲಿ ಬಂದು ತಮ್ಮ ಒಂದು ಅಳಿಲು ಸೇವೆಯನ್ನ, ನನ್ನ ಕೈಲಾದಷ್ಟನ್ನ ನಾನು ಕೊಡ್ತೀನಿ, ದಯವಿಟ್ಟು ನೀವು ಅದನ್ನ ಅಲ್ಲಿನ ಸಂತ್ರಸ್ತರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿ ಅಂತ ನಮ್ಮನ್ನ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತ ಅಷ್ಟು ಜನ ಏನ್ ವರ್ಕ್ ಮಾಡ್ತಾ ಇದ್ದಾರೆ, ಇವರೆಲ್ಲ ನಮ್ಮ ಟಿವಿ ಫೈವ್ ಸಿಬ್ಬಂದಿ ಅಂತ ಹೇಳೋದು ನನ್ನ ಹೆಮ್ಮೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆಫೀಸ್ ಕೆಲಸದ ಜೊತೆ ಜೊತೆಗೆ ಬಂದಿರುವಂತ ಈ ಸಾಮಗ್ರಿಗಳನ್ನೆಲ್ಲ, ಸಾಕಷ್ಟು ಎಲ್ಲಾ ಸಾಮಗ್ರಿಗಳು ಮಿಕ್ಸಪ್ ಆಗಿತ್ತು, ಅದನ್ನೆಲ್ಲ ಬೇರ್ಪಡಿಸಿ ಸೆಪರೇಟ್ ಪ್ಯಾಕ್ ಗಳನ್ನಾಗಿ ಮಾಡಿ ಎಲ್ಲವನ್ನ ಲಾರಿಗೆ ಲೋಡ್ ಮಾಡುವಂತ ಕೆಲಸವನ್ನ ನಮ್ಮ ಟಿವಿ ಫೈವ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅವರ ಕೆಲಸಕ್ಕೂ ಕೂಡ ಶ್ಲಾಘನೆಯನ್ನ ನಾವು ವ್ಯಕ್ತಪಡಿಸಲೇಬೇಕಾಗತ್ತೆ.
ಟಿವಿ ಫೈವ್ ಕೊಡಗಿಗಾಗಿ ಕರ್ನಾಟಕ ಅಂತ ಒಂದು ಅಭಿಯಾನ ಶುರು ಮಾಡಿದ್ವಿ. ಮೂರು ದಿನದಿಂದ ನಾವು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ನಿಮ್ಗೆ ಏನೇ ಒಂದು ಸಹಾಯ ಮಾಡಬೇಕು ಅನ್ಸಿದ್ರು ಕೂಡ ನಮ್ಮ ವಾಹಿನಿಯ ಕಚೇರಿಗೆ ಬಂದು ಅದನ್ನ ತಲುಪಿಸಿ ಅಂತ. ಎಲ್ಲ ಭರಪೂರ ರೆಸ್ಪಾನ್ಸ್ ನಮಗ್ ಸಿಕ್ಕಿದೆ. ನಮಗೆ ಆಶ್ಚರ್ಯ ಆಗಿದೆ, ಇಷ್ಟು ಮಟ್ಟಿಗೆ ಜನ ಕೊಡಗಿಗಾಗಿ ಮಿಡಿತಾ ಇದ್ದಾರೆ. ನಮ್ಮ ಕಾಳಜಿ ಇಷ್ಟೇ, ಇಲ್ಲಿ ಸಂಗ್ರಹ ಆಗಿರುವಂತಹ ಅಷ್ಟು ವಸ್ತುಗಳು ಅಲ್ಲಿನ ಸಂತ್ರಸ್ತರಿಗೆ ತಲುಪಬೇಕು, ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಈಗ ಟಿವಿ ಫೈವ್ ಕಚೇರಿಯಿಂದ, ಬೆಂಗಳೂರು ಕಚೇರಿಯಿಂದಲೇ ನಾಲ್ಕೈದು ಲಾರಿಗಳು ಹೊರಡ್ತಾ ಇದೆ. ಅದರ ತುಂಬಾ ವಸ್ತುಗಳಿದ್ದಾವೆ, ಎಲ್ಲವೂ ಕೂಡ ಅಲ್ಲಿನ ಸಂತ್ರಸ್ತರಿಗೆ ಬೇಕಾಗಿರುವಂತಹ ವಸ್ತುಗಳೇ ಆಗಿದ್ದಾವೆ. ಅಗತ್ಯ ವಸ್ತುಗಳು ಏನೆಲ್ಲ ಬೇಕು ನಾವು ಹೇಳಿದ್ವಿ, ಫುಡ್ ಪ್ರಾಡಕ್ಟ್ಸ್ ತುಂಬಾ ಜಾಸ್ತಿ ಆಗಿದೆ, ಫುಡ್ ಪ್ರಾಡಕ್ಟ್ಸ್ ಸಾಕು, ಮೆಡಿಸಿನ್ಸ್ ಬೇಕು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಗಿರ್ಬೋದು, ಒಳ ಉಡುಪುಗಳಾಗಿರ್ಬೋದು, ಬಟ್ಟೆಗಳು, ಸ್ವೆಟರ್ಸ್, ಚಿಕ್ಕ ಚಿಕ್ಕ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲು, ಇದೆಲ್ಲವೂ ಕೂಡ ಬೇಕಾಗುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕಾಗುತ್ತೆ ಅನ್ನುವಂತ ನಾವು ಬೇಡಿಕೆ ಏನಿಟ್ಟಿದ್ವಿ ನಮ್ಮ ವಾಹಿನಿ ಮೂಲಕ, ಅದಕ್ಕೆ ಜನರು ಬಹಳನೇ ಅದ್ಭುತವಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಿಮ್ಮ ಕಾಳಜಿಗೆ ನಾವು ಚಿರಋಣಿ ಅಂತ ಹೇಳ್ತಾ ಇದೀವಿ. ಈ ಸಂದರ್ಭದಲ್ಲಿ ನಿಮ್ಮ ಈ ಸಹಾಯ ಯಾವುದೇ ರೀತಿಯಾಗಿಯೂ ವೇಸ್ಟ್ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನ ನಾವು ಕೊಡ್ತಾ ಇದೀವಿ. ಈಗ ಟಿವಿ ಫೈವ್ ಬೆಂಗಳೂರು ಕಚೇರಿಯಿಂದ ಎಲ್ಲಾ ವಸ್ತುಗಳು, ಸಾಮಗ್ರಿಗಳು ಕೂಡ ಲಾರಿಗೆ ಲೋಡ್ ಆಗ್ತಾ ಇದೆ. ಇಲ್ಲಿಂದ ಕೊಡಗಿನತ್ತ ನಮ್ಮ ಸಿಬ್ಬಂದಿ, ಆ ಲಾರಿಯಲ್ಲಿ ಸಾಕಷ್ಟು ಜನ ನಮ್ಮ ಟಿವಿ ಫೈವ್ ಸಿಬ್ಬಂದಿ ವರ್ಗ ಸ್ವತಃ ಅವರೇ ಜವಾಬ್ದಾರಿಯನ್ನ ತಗೊಂಡು ಕೊಡಗಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಲಿಖಿತ ಎಸ್ ಅಂಕಿತ, ಹಾಗೆ ನಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ವಸ್ತುಗಳನ್ನೆಲ್ಲ ತುಂಬಾ ಕ್ಲೀನ್ ಆಗಿ ಬೇರ್ಪಡಿಸಿ ಅವನ್ನ ಲೋಡ್ ಮಾಡುವಂತ ಒಂದು ಕಾರ್ಯಗಳಾಗ್ತಾ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಏನು ವೇಸ್ಟ್ ಆಗಬಾರ್ದು ಅನ್ನುವಂತ ದೃಷ್ಟಿಯಿಂದ ಈ ಹಾಲಿನ ಪ್ಯಾಕೆಟ್ ಗಳನ್ನ ಸಪರೇಟ್ ಲೋಡ್ ಮಾಡುವಂತದ್ದಾಗಿ ತುಂಬಾ ಆರ್ಗನೈಸ್ಡ್ ಆಗಿ ಆ ಲೋಡಿಂಗ್ ಕೆಲಸ ಕೂಡ ಸಾಗ್ತಾ ಇದೆ. ಸೊ ಎಷ್ಟೊತ್ತಿಗೆ ಈ ಒಂದು ಟ್ರಕ್ಗಳು ಇಲ್ಲಿಂದ ಹೊರಡುತ್ತೆ, ಎಷ್ಟೊತ್ತಿಗೆ ಕೊಡಗು ಜನತೆಗೆ ಇದನ್ನ ತಲುಪಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ನಾನು ನಿಮ್ಮಿಂದ ಮಾಹಿತಿಯನ್ನ ಪಡಿತೀನಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಈ ಲೋಡ್ ಮಾಡುವಂತ ಒಂದು ಕೆಲಸಗಳಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಲೋಡಿಂಗ್ ಮುಗಿದ ತಕ್ಷಣ ಈ ವಾಹನಗಳು, ಈ ಟ್ರಕ್ಗಳು ಕೊಡಗಿನಂತ ಪ್ರಯಾಣವನ್ನ ಬೆಳೆಸುತ್ತೆ. ಈ ಬಗ್ಗೆ ನಾವು ಮತ್ತಷ್ಟು ಮಾಹಿತಿಯನ್ನ ನೀಡ್ತೀವಿ, ಆದ್ರೆ ಅದಕ್ಕೂ ಮುನ್ನ ಒಂದು ಬ್ರೇಕ್.